ಹಲೋ ಸ್ನೇಹಿತರೆ, ನಾನಿವತ್ತಿದ್ದೀನಿ ಜೆ ಎಸ್ ಪಿ ಬಿ ಎಮ್ ಡಬ್ಲ್ಯೂ ಮೋಟ್ರಾಡ್ನಲ್ಲಿ. ಸೊ ಇದು ಬಂದು ಕೋರ್ಮಂಗಲದಲ್ಲಿ ಓಪನ್ ಮಾಡಿರೋ ಹೊಸ ಶೋರೂಮ್. ಈ ವರ್ಷನೇ ಅನ್ಸುತ್ತೆ ಓಪನ್ ಮಾಡಿದ್ದು. ಬ್ಯಾಂಗ್ಳೂರಲ್ಲಿ ಬಿ ಎಮ್ ಡಬ್ಲ್ಯೂ ಮೋಟ್ರಾಡ್ ಅಂತ ಇದ್ದಿದ್ದು ಟಸ್ಕರ್ ಮಾತ್ರನೇ. ಸೊ ಅದು ಲಾವೆಲ್ ರೋಡು, ಹಾಂ, ಹಾರ್ಟ್ ಆಫ್ ದ ಸಿಟಿ ಅಲ್ಲಿತ್ತು. ಸೊ ಈಗ ಜೆ ಎಸ್ ಪಿ ಬಿ ಎಮ್ ಡಬ್ಲ್ಯೂ ಮೋಟ್ರಾಡ್ ಅಂತ ಹೊಸದು ಓಪನ್ ಆಗಿದೆ. ಸೊ ನನ್ನ ಗಾಡಿನ ಇಲ್ಲಿ ಶಿಫ್ಟ್ ಮಾಡಿಸಿದ್ದೆ, ನೋಡಿದ್ರಿ ಟೋಯಿಂಗ್ದು ವಿಡಿಯೋ. ಸೊ ಫೈನಲಿ ಗಜ ಬ್ಯಾಕ್ ಟು ಶೇಪ್ ರೆಡಿ ಆಯಿತು. ಸೊ ಏನು ಸೀನ್ ಆಗಿತ್ತು, ಏನು ಕತೆ ಅಂತ ಹೇಳ್ತೀನಿ. ಈಗ ಮನೆಗೆ ಹೋಗೋ ಸಮಯ, ಬನ್ನಿ ಹೋಗೋಣ. ನೋ ಎರರ್, ಥ್ಯಾಂಕ್ ಗಾಡ್. ನಮ್ಮ ಡ್ಯಾಡಿ ಕೂಡ ಇದ್ದಾರೆ ನನ್ನ ಜೊತೆ. ಸೊ ಇಬ್ಬರು ಜೊತೆಗೆ ಬಂದ್ವಿ. ಅಪ್ಪ, ಫೀಲಿಂಗ್ ಸೋ ಗುಡ್. ಟೆನ್ಷನ್ ಆಗಿಬಿಡಿತ್ತು ಆ ಎರಾರ್ ನೋಡ್ಬಿಟ್ಟು, ಏನಾಗೈತಪ್ಪ, ಇನ್ನೇನು ದೊಡ್ಡದಾಗಿ ಇಕ್ತೈತೋ ಇದು ಖರ್ಚು ಅಂತ ಅಂದ್ಕೊಂಡಿದ್ದೆ. ಸೊ ಖರ್ಚು ಎಷ್ಟಾಯಿತು, ಏನಾಯಿತು ಅಂತ ನೀವು ಕೇಳೋದಾದರೆ, ಒಂದು ನಯ್ಯ ಪೈಸಾ ಕೊಟ್ಟಿಲ್ಲ ಗುರು. ನನಗೆ ಲಿಟ್ರಲಿ ಶಾಕ್ ಆಗೋಗ್ಬಿಟ್ಟಿತ್ತು. ಏನಪ್ಪ ಇದು ಬಿ ಎಮ್ ಡಬ್ಲ್ಯೂ ಅಂದರೆ ಚೂರಾದರೂ ಖರ್ಚು ಬೇಡವಾ, ಏನೂ ಖರ್ಚಾಗಲಿಲ್ಲ. ಸೊ ಇದು ಏನು ಸೀನ್ ಅಂದರೆ, ಈ ಮಾಡೆಲ್ಗೆ 1250 ಜಿ ಎಸ್ಸು ಜಿ ಎಸ್ ಎಗೆ ಸುಮಾರು, ಅಬ್ರಾಡಲ್ಲೂ ನಾನು ಹೇಳಿದೆ ನಿಮಗೆ, ಸುಮಾರು ಜನಕ್ಕೆ ಈ ಥರ ಎರರ್ ಬಂದಿದೆ ಔಟ್ಸೈಡಿನೂ ಅಂತ. ಸೊ ಬಿ ಎಮ್ ಡಬ್ಲ್ಯೂನವರು ಕೆಲವೊಂದು ಪಾರ್ಟ್ಸ್ನ ರೀಕಾಲ್ ಮಾಡಿದ್ದಾರೆ, ಅಂದರೆ ಕಂಪ್ನಿ ಸೈಡಿಂದನೇ. ಸೊ ಇದಕ್ಕಿದ್ದು ಮೈನ್ ಇಶ್ಯೂ ಈ ಥ್ರಾಟಲ್ ಗ್ರಿಪ್ಪು. ಈ ಥ್ರಾಟಲ್ ಗ್ರಿಪ್ ಸೆನ್ಸರಲ್ಲಿ ಏನೋ ಒಂದು ಸೀನ್ ಆಗಿದೆ ಅವರು ಅಸೆಂಬ್ಲಿ ಲೈನಲ್ಲಿ. ಸೊ ಈ ಬಿ ಎಮ್ ಡಬ್ಲ್ಯೂನವರು ಕಂಪ್ನಿಯಿಂದನೇ ರೀಕಾಲ್ ಕೊಟ್ಟಿದ್ದರು ವರ್ಲ್ಡ್ ವೈಡು. ಸೊ ಈ ಥರ ಯಾರಿಗೆ ಎರರ್ ಬರಲಿ, ನೀವು ಜಸ್ಟ್ ಒಂದು ನಿಮ್ಮ ನಿಯರೆಸ್ಟ್ ಬಿ ಎಮ್ ಡಬ್ಲ್ಯೂ ಶೋರೂಮ್ಗೆ ಎತ್ಕೊಂಡು ಹೋದ್ರೆ ಆಯಿತು, ಅವರು ಈ ಫುಲ್ ಪಾರ್ಟ್ನ ರೀಪ್ಲೇಸ್ ಮಾಡ್ತಾರೆ ಈ ಥ್ರಾಟಲ್ ಗ್ರಿಪ್ನ. ಅಷ್ಟೇ, ಇದರಲ್ಲಿ ಇದ್ದಿದ್ದು ಕೆಲಸ ಇನ್ನೇನು ಇಲ್ಲ. ಸೊ ಇದನ್ನು ರೀಪ್ಲೇಸ್ ಮಾಡಿದ್ರು ಎರರ್ ಹೊರಟೋಯ್ತು. ಸೊ ಇದಕ್ಕೆ ನಿಮಗೆ ಬಿಲ್ಲು ಗಿಲ್ಲು ಏನೂ ಹಾಕಲ್ಲ ಅವರು, ಬಟ್ ಇದ್ರದ್ದು ಹಿಸ್ಟ್ರಿನಲ್ಲಿ ಇರುತ್ತೆ, ಅಂದರೆ ಇದ್ರ ಸರ್ವಿಸ್ ಹಿಸ್ಟ್ರಿ ಮೆನ್ಯೂಗೆ ಹೋದರೆ ಇಲ್ಲಿ ತೋರಿಸುತ್ತೆ. ಅದು ಬಿಟ್ಟರೆ ನಿಮಗೆ ಜೀರೋ ಪೇಪರ್ ವರ್ಕ್, ನೀವೇನು ಇನ್ವಾಯ್ಸ್ ಕೊಡ್ತಾರೆ ಬಿಲ್ ಇದು ಸರ್ವಿಸ್ ಮಾಡಿದ್ದಕ್ಕೆ ಆ ಥರ ಏನೂ ಇಲ್ಲ. ಜಸ್ಟ್ ಬೈಕ್ ಬಿಟ್ಟಿದ್ದು ಎತ್ಕೊಂಬರ್ತಾ ಇರೋದು ಅಷ್ಟೇ, ಒಂದು ನಯಾ ಪೈಸಾ ಕೊಟ್ಟಿಲ್ಲ, ಸಿಕ್ಕಾಪಡೆ ಖುಷಿಯಾಗೋಯ್ತು. ಬಿ ಎಮ್ ಡಬ್ಲ್ಯೂ ಅಂತ ಬ್ರ್ಯಾಂಡ್ಗೆ ಏನೂ ಖರ್ಚಿಲ್ದಿರೋ ಗಾಡಿ ಆಚೆ ಬಂತಲ್ಲ ಅಂದ್ಬಿಟ್ಟು ನಾನೇ ಸ್ವಲ್ಪ ಸಿಕ್ಕಾಕ್ಬಿಟ್ಟಿದ್ದೆ. ಸೊ ನನಗೆ ಟ್ಯಾಕ್ಸ್ ಬಿದ್ದಿದ್ದು ಟೋಯಿಂಗ್ನೊಂದೆ, ಟೋಯಿಂಗ್ಗೆ 2000 ಕೊಟ್ಟೆ ಬರೀ ನಮ್ಮ ಮನೆಯಿಂದ ಇಲ್ಲಿ ಶೋರೂಮ್ಗೆ ತಾಕ ಗಾಡಿನ. ಅದೊಂದೇ ಮೇಜರ್ ನನಗೆ ಖರ್ಚಾಗಿತ್ತು. ಇವಾಗ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಈ ಗಾಡಿನ ಸಾಕ್ಬೋದು ಅಂತ. ಈ ಡೌನ್ ಸೆಟ್ಟಿಂಗ್ ಇಟ್ಟಿದ್ನಲ್ಲ, ಯಾಕೆ ಮೇಲೆ ಮಾಡಿಕೋರೆ, ಲುಕ್ ಒಂಥರ ಸಖತ್ ಕ್ಲೀನ್ ಆಗಿದೆ ಇದು. ಆ ವಿಂಡ್ಶೀಲ್ಡ್ ಎತ್ತಿದ್ದಕ್ಕೆ ನನಗೆ ವಿಸಿಬಿಲಿಟಿ ಸಖತ್ತಾಗಿದೆ ಆ್ಯಕ್ಚುಲಿ. ಬಟ್ ನನಗೆ ಒಂದು ವಿಷಯದಲ್ಲಿ ತಲೆ ಕೆಟ್ಟಿದ್ದು ಏನು ಅಂದರೆ, ಈ ಎರರು ನಿಲ್ಲಿಸಿದ್ದಾಗಾಗಿದ್ದು, ನಮ್ಮ ಮನೇಲಿ ನಿಲ್ಲಿಸಿದ್ದಾಗಾಗಿದ್ದು. ಸೊ ಬದಿಕೊಂಡೆ, ಅಕಸ್ಮಾತ್ ಈ ಸೇಮ್ ಎರರ್ ನಾನು ಮುಂಬೈ ರೈಡಲ್ಲಿ ಏನಾದರೂ ಆಗಿಬಿಟ್ಟಿದ್ರೆ ಏನು ಕತೆ ಅಂತ. ಸೊ ಇವಾಗ ನಾವು ಮುಂಬೈ ರೈಡ್ ಹೋಗಿದ್ವಲ್ಲ, ಇಡೀ ಕರ್ನಾಟಕಕ್ಕೆ ತೊಗೊಂಡ್ರೇ ನೀವು ಇರೋದು ಎರಡು ಶೋರೂಮು ಬಿ ಎಮ್ ಡಬ್ಲ್ಯೂದು, ಅದು ಎರಡು ಬೆಂಗಳೂರಲ್ಲೇ ಇದ್ದಾವೆ, ಒಂದು ಕೋರ್ಮಂಗ್ಲ ಇನ್ನೊಂದು ಲೆವೆಲ್ ರೋಡು. ಅಂಥದ್ರಲ್ಲಿ ನಮ್ಮ ಮುಂಬೈ ರೈಡಲ್ಲಿ ನಾವು ಯಾವ್ಯಾವ ಲೊಕೇಶನ್ನಲ್ಲಿ ಇದ್ವಿ ಹೇಳಿ, ಫುಲ್ ನಾರ್ತ್ ಕರ್ನಾಟಕ, ಅದು ಬಿಟ್ಟು ಬಾರ್ಡ್ರು ಮಹಾರಾಷ್ಟ್ರ ಬಾರ್ಡ್ರು ಮಹಾಬಲೇಶ್ವರು. ಸೊ ಅಲ್ಲೇನಾದರೂ ಎರರ್ ಬಂದಿದ್ದರೆ ಏನು ಕತೆ ಅಂತ, ರೈಡೇ ನಾವು ಕ್ಯಾನ್ಸಲ್ ಮಾಡಬೇಕಾಯಿತು. ಯಾಕಂದರೆ ಇದು ಗಾಡಿ ಲಿಂಪ್ ಮಾಡೋಕ್ಕೋಗಿತ್ತು, ನೀವೇ ನೋಡಿದ್ರಿ ಫುಲ್ ಆಕ್ಸಿಲೇಟ್ರ್ ಕೊಟ್ಟರು ಅದು ತೊಗೊಂತಾ ಇರಲಿಲ್ಲ, 2000 ಆರ್ ಪಿ ಎಮ್ ಲಾಸ್ಟು. ಸೊ ಅದರಲ್ಲಿ ಹೆಂಗಂತ ಓಡಿಸ್ತೀರಾ ನೀವು? ಸೊ ನಾವು ಮಿಕ್ಕಿದ ರೈಡೇ ಮಾಡೋಕ್ಕಾಗ್ತಾ ಇರಲಿಲ್ಲ, ಅಲ್ಲಿ ನಿಯರೆಸ್ಟ್ ಬಿ ಎಮ್ ಡಬ್ಲ್ಯೂ ಡೀಲರ್ ಮೋಟ್ರಾಡ್ ಡೀಲರ್ಶಿಪ್ಪು ಹುಡ್ಕೊಂಡು ಹೋಗಬೇಕಾಗಿತ್ತು. ಪ್ರಾಬಬ್ಲಿ ಅದು ಮುಂಬೈನೇ ಅನಿಸುತ್ತೆ, ಮುಂಬೈನೇ ಹತ್ರ ಇದ್ದಿದ್ದು ಇತ್ತು, ಅಥವಾ ಗೋವಾಗೆಲ್ಲಾದರೂ ಹೋಗಬೇಕಾಗಿತ್ತು ಅನಿಸುತ್ತೆ, ಯಾಕಂದರೆ ಮಿಕ್ಕಿದೆಲ್ಲೂ ಇಲ್ಲ. ಸೊ ನಾನು ರೈಡಲ್ಲಿದ್ದಾಗ ಎರರ್ ಏನಾದರೂ ಬಂದುಬಿಟ್ಟಿದ್ದಿದ್ರೆ ಏನು ಕತೆ ಅಂತ ಒಂದು ಸೆಕೆಂಡ್ ಯೋಚನೆ ಮಾಡಿದೆ. ಸೊ ಇದೇ ಕಾರಣಕ್ಕೆ ಹೇಳೋದು, ಕ್ರಿಟಿಕಲ್ ಎರರ್ಸು, ಕ್ರಿಟಿಕಲ್ ಫೇಲ್ಯೂರ್ ಯಾವತ್ತಿದ್ರೂ ತುಂಬ ಕಮ್ಮಿ ಇರಬೇಕು ಗಾಡಿನಲ್ಲಿ. ಆ ವಿಷಯದಲ್ಲಿ ನಿಮಗೆ ಜಾಪ್ನೀಸ್, ಯಾವ ಬ್ರ್ಯಾಂಡು ಜಾಪ್ನೀಸ್ನ ಬೀಟ್ ಮಾಡೋಕ್ಕಾಗಲ್ಲ. ನೋಡಿ ಇದು ಜರ್ಮನ್ನು, ಇವಾಗ ನನಗೆ ಬಂದಿದ್ದು ಕ್ರಿಟಿಕಲ್ ಎರರ್, ಅದು ನನ್ನ ಗಾಡಿನೇ ಓಡಿಸೋಕ್ಕಾಗಲ್ಲ ಅಂತ ಎರರ್ ಅದು. ಸೊ ನೀವೊಂದು ಗಾಡಿನ ಫುಲ್ ಎಲೆಕ್ಟ್ರಾನಿಕ್ಸ್ ಮೇಲೆ ಡಿಪೆಂಡ್ ಮಾಡಿಸ್ತೀರಾ ಅಂದರೆ ಇದೇ ಪ್ರಾಬ್ಲಮ್ ಆಗೋದು. ಈ ಕೆಲಸನ ಜಾಪ್ನೀಸ್ ಅವ್ರು ಮಾಡಲ್ಲ, ಅವ್ರದ್ದು ಏನೇ ಫಾಲ್ಟ್ ಬರಲಿ ಗಾಡಿ ಮಾತ್ರ ಓಡಬೇಕು ಅಷ್ಟು ಮಾತ್ರ ಇಟ್ಟಿರ್ತಾರೆ ಅವರು, ಫುಲ್ ಎಲೆಕ್ಟ್ರಾನಿಕ್ಸ್ ಕೈಲೇ ಗಾಡಿನ ಕೊಟ್ಟಿರಲ್ಲ. ಯಮಹಾ, ಹೋಂಡಾ, ಸುಜುಕಿ, ಕವಾಸಾಕಿ ಇವ್ರುಗಳ ಥರ ನಿಮಗೆ ಬೇರೆ ಯಾವ ಕಂಪ್ನೀಸೂ, ಜರ್ಮನ್ಸು, ಇಟಾಲಿಯನ್ಸು, ಯುರೋಪಿಯನ್ ಕಂಪ್ನೀಸ್ ಯಾವುದೂ ಅವ್ರ ರೇಂಜಿಗೆ ಹೋಗೋಕ್ಕಾಗಲ್ಲ. ಬಿ ಎಮ್ ಡಬ್ಲ್ಯೂದು ಏನೇ ಅವ ಇರ್ಬೋದು, ಏನೇ ಇರ್ಬೋದು, ಬಟ್ ಸ್ಟಿಲ್ ನೋಡಿ ಈ ಥರ ಎರರ್ ಬಂತು ಅಂದರೆ ನಿಮಗೆ ಏನು ಅನ್ಸುತ್ತೆ ಹೇಳಿ? ಅವಾಗ ಎಷ್ಟು ದುಡ್ಡು ಕೊಟ್ಟರೆ ಏನು ಗಾಡಿ ಓಡಿಸೋಂಗಿಲ್ಲ ಮಾಡೋಂಗಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಸಿಗಾಕೊಂಬಿಟ್ರೆ ನಾವು ರೈಡಲ್ಲಿ,
ಇದಕ್ಕೆ ಎಷ್ಟು ವ್ಯಾಲ್ಯೂ ಇದ್ರೂ ಅದು ಮ್ಯಾಟ್ರ್ ಆಗಲ್ಲ. ಅವಾಗ 30 ಲಕ್ಷ ಬೈಕು, ಒಂದು ಥ್ರಾಟಲ್ ಗ್ರಿಪ್ ಸೆನ್ಸರ್ ಎರರಿಂದ ಫುಲ್ ಗಾಡಿನೇ ಔಟು, ಓಡಿಸೋಕೆ ಆಗಲ್ಲ, ಹಂಗಾಗೋಗ್ಬಿಟ್ಟಿದ್ದು. ಸೊ ಕೆಲವೊಂದು ಸತಿ ಇಟ್ಸ್ ನಾಟ್ ಅಬೌಟ್ ದ ಬ್ರ್ಯಾಂಡ್ ಆರ್ ದ ಮನಿ, ಇಟ್ಸ್ ಅಬೌಟ್ ರಿಲಯಬಿಲಿಟಿ. ಆ ರಿಲಯಬಿಲಿಟಿ ನಿಮ್ಗೆ ಸಿಗೋದು ಜಾಪ್ನೀಸಲ್ಲೇ 100%. ಅಂದರೆ ತುಂಬ ಈ ಥರ ಫ್ಯಾನ್ಸಿ ಎಲೆಕ್ಟ್ರಾನಿಕ್ಸು ಇದೆಲ್ಲ ಕೇಳಿಸ್ಕೊಳಕ್ಕೆ ಚೆನ್ನಾಗಿರುತ್ತೆ, ಬಟ್ ಸರಿಯಾದ ಟೈಮಲ್ಲಿ ಕೈ ಕೊಟ್ಬಿಟ್ರೆ ಮಾತ್ರ ಯಾಕಾದರೂ ತೊಗೊಂಡು ಈ ಗಾಡಿಗಳೆಲ್ಲ ಅನಿಸ್ಬಿಡುತ್ತೆ. ಯಾಕಂದರೆ ಈ ಥರ ಗಾಡಿಗಳನ್ನೆಲ್ಲ ಚಿಕ್ಕ ಚಿಕ್ಕ ಮೆಕ್ಯಾನಿಕ್ಸು, ಲೋಕಲ್ ಬೈಕ್ ರಿಪೇರ್ ಶಾಪ್ಗಳು ಮುಟ್ಟೋದೇ ಇಲ್ಲ, ಅವ್ರಿಗೆ ಗೊತ್ತೇ ಇರಲ್ವಲ್ಲ ಇದು ಹೆಂಗೆ ಮಾಡೋದು ಅಂತ. ಲೆಕ್ಕ ನೋಡಿದ್ರೆ ನಾವು ಇಷ್ಟು ಕಾಸು ಕೊಟ್ಬಿಟ್ಟು ಇಂಥ ಎಕ್ಸ್ಪೆನ್ಸಿವ್ ಬೈಕ್ಗಳು ತೊಗೋತೀವಿ ಅಂದರೆ ಇಟ್ ಶುಡ್ ಬಿ ಆಕ್ಸೆಸಿಬಲ್. ಎಲ್ಲ ಒಂದು ಸಿಂಗಲ್ ಸಿಂಗಲ್ ಟೌನಲ್ಲೂ ಇದ್ರದ್ದು ರಿಪೇರ್ ಶಾಪ್ಸು, ಡೀಲರ್ಶಿಪ್ಸ್ ಎಲ್ಲ ಇರಬೇಕು. ಬಟ್ ಇಟ್ಸ್ ಆಲ್ವೇಸ್ ದಿ ಅದರ್ ವೇ ಅರೌಂಡ್. ನೀವೆಷ್ಟು ಕಾಸ್ಟ್ಲಿದು ಗಾಡಿ ತೊಗೋತೀರೋ ಅಷ್ಟು ಕಮ್ಮಿ ಸರ್ವಿಸ್ ಔಟ್ಲೆಟ್ಗಳು ಇರ್ತವೆ. ನೋಡಿ, ನನ್ನ ಸ್ವಿಫ್ಟ್ ಎಲ್ಲಾದರೂ ಬ್ರೇಕ್ ಡೌನ್ ಆದರೆ ಎಲ್ಲಿ ಬೇಕಾದ್ರೂ ರಿಪೇರ್ ಮಾಡಿಸ್ಬೋದು, ಆಲ್ ಇಂಡಿಯಾ. ಯಾವುದೋ ರಿಮೋಟ್ ಪ್ಲೇಸಲ್ಲಿ ಬ್ರೇಕ್ ಡೌನ್ ಆದರೂ ಯಾವುದಾದ್ರೂ ಒಂದು ಮೆಕ್ಯಾನಿಕ್ನ ಹಿಡಿದು ಏನಾದರೂ ಒಂದು ಮಾಡಿಸ್ಬೋದು. ಅದೇ ನೀವು ಒಂದು ಲ್ಯಾಂಬರ್ಗಿನಿ ಇಡಿ, ಲ್ಯಾಂಬರ್ಗಿನಿ ಎಲ್ಲಾದರೂ ಬ್ರೇಕ್ ಡೌನ್ ಆಯಿತು ಅಂದರೆ ಮುಗ್ದೋಯ್ತು ಕತೆ. ಒಂದು ಲಾರಿಗೆ ಹಾಕಬೇಕು, ಎತ್ತಾಕೊಂಬರ್ಬೇಕು. ಯಾಕಂದರೆ ಅದು ಇಡೀ ಸ್ಟೇಟ್ಗೆ ಒಂದೇ ಒಂದು ಡೀಲರ್ಶಿಪ್ ಇರುತ್ತೆ, ಅಥವಾ ಇಡೀ ಕಂಟ್ರಿಗೆ ಒಂದು 2-3 ಇರ್ತಾವೆ ಅಷ್ಟೇ, ಬೇರೆ ಯಾರು ಅದನ್ನ ಮುಟ್ಟಲ್ಲ, ಎಲ್ಲೂ ಅದನ್ನ ರಿಪೇರ್ ಮಾಡೋಕ್ಕೂ ಆಗಲ್ಲ. ಸೊ ಈ ಎರರ್ಗೂ ಅಷ್ಟೇ, ನಮ್ಮ ಮಂಜುವ್ರ ಹತ್ರ ಇದಕ್ಕೆ ಡಯಾಗ್ನೋಸ್ಟಿಕ್ ಟೂಲ್ಸು ಅವೆಲ್ಲ ಇಲ್ಲ, ಇದು BMW ಅಷ್ಟೇ ಮಾಡೋಕ್ಕಾಗೋದು. ಬಿಕಾಸ್ ಅವ್ರ ಹತ್ರ ಮಾತ್ರ ಇದ್ರದ್ದು ಕಂಪ್ಲೀಟ್ ಡಯಾಗ್ನೋಸ್ಟಿಕ್ಸು, ಇದಕ್ಕೇನೇನು ಬೇಕೋ, ಇದ್ರ ಫುಲ್ ECU, ಕೈ ಹಾಕಕ್ಕೆ ಏನೇನು ಬೇಕು ಟೂಲ್ಸು, ಅದು ಅವ್ರ ಹತ್ರ ಮಾತ್ರ ಇರುತ್ತೆ BMW ಅವ್ರ ಹತ್ರ. ಮುಂಬೈ ರೈಡ್ ಬಿಡಿ, ಮೊನ್ನೆ ಅಂಬೂರ್ ರೈಡ್ಗೆ ಹೋಗಿದ್ನಲ್ಲ, ಅಲ್ಲೇನಾದರೂ ಎರರ್ ಆಗಿಬಿಟ್ಟಿದ್ರೆ ದಾರಿ ಉದ್ದಕ್ಕೂ ನಾನು 20-40 ಓಡಿಸ್ಕೊಂಬರ್ಬೇಕಾಗಿತ್ತು. 40 ಹೋಗ್ತಾ ಇರಲಿಲ್ಲ, 20 ಅಷ್ಟೇ. ಅಷ್ಟು ದೂರ 20 ಓಡಿಸ್ಕೊಂಬರೋದು ಏನು ಹೇಳಿ. ಸೊ ಅವಾಗ ಅನಿಸುತ್ತೆ, ಸಮ್ ಟೈಮ್ ಸಿಂಪ್ಲಿಸಿಟಿ ಈಸ್ ದ ರಿಯಲ್ ಡೀಲ್ ಅಂತ. ಬಟ್ ಅಲ್ ಬಿ ಆನೆಸ್ಟ್, ಐ ಆಮ್ ಟು ಆನ್ ಎಕ್ಸ್ಟೆಂಟ್ ಇಂಪ್ರೆಸ್ಡ್ ಬೈ BMW ಸರ್ವಿಸ್. ನಾನು ಮಿನಿಮಮ್ ಒಂದು 30-40 ಖರ್ಚಾಗುತ್ತೆ ಸರಿ ಅಂತ ಅಂದ್ಕೊಂಡಿದ್ದೆ. ಗ್ಲ್ಯಾಡ್ ದಟ್ BMW ಟೋಲ್ಡ್ ಮೀ ಇಟ್ಸ್ ರೀಕಾಲ್. ಸೊ ಇದು ಅವ್ರ ಕಂಪ್ನಿ ಕಡೆಯಿಂದನೇ ಒಂದು ಫಾಲ್ಟಿ ಐಟಮಿಂದ ಬರ್ತಾ ಇದ್ದಿದ್ದು ಎರರ್ ಇದು. ನಾನು ಅಲ್ಲಿಗೂ ಏನೋ ಒಂದು ಇನ್ಸ್ಪೆಕ್ಷನ್ ಚಾರ್ಜು, ಡಯಾಗ್ನೋಸ್ಟಿಕ್ ಚಾರ್ಜು, ಲೇಬರ್ ಚಾರ್ಜು ಅಂತ ಏನಾದ್ರೂ ಒಂದು 1,000 ರೂಪಾಯಿ ಕಿತ್ಕೊತಾರೆ ಅಂತಲೇ ಅಂದ್ಕೊಂಡಿದ್ದೆ. ಏನೂ ಇಲ್ಲ ಗುರು, ಆಬ್ಸಲ್ಯೂಟ್ಲಿ ನಥಿಂಗ್, ಏನು 0 ಪೇಪರ್ಸು. ನಾನು ಬಿಡೋವಾಗೂ ಏನು ಶೋರೂಮಿಗೆ ಬಂದಿರಲಿಲ್ಲ, ಡೈರೆಕ್ಟಾಗೆ ನಮ್ಮ ಅಪ್ಪವ್ರ ಕೈಲಿ ಅದೇ ಟ್ರಕ್ಕು ನೋಡಿದ್ರಲ್ಲ, ಟೋ ಮಾಡಿಸಿ ಡೈರೆಕ್ಟಾಗೆ ಶೋರೂಮ್ಗೆ JSP. ಅಲ್ಲಿಂದ ಫೋನಲ್ಲೇ ಮಾತಾಡ್ತಿದ್ದೆ ಅಷ್ಟೇ ಅವರು, ವರುಣ್ ಅನ್ನೋರ ಹತ್ರ. ಸೊ ಡಯಾಗ್ನೋಸ್ ಮಾಡಿದ ತಕ್ಷಣ ಹೇಳಿದರು, ಇದು ರೀಕಾಲ್ ಐಟಮ್ ಸರ್, ಇದು ಚೇಂಜ್ ಮಾಡಬೇಕಷ್ಟೇ, ಇನ್ನೇನಿಲ್ಲ, ಇಟ್ ವಿಲ್ ಕಮ್ಮಂಡರ್ ವಾರಂಟಿ. ಸೊ ಏನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದರು. 2 ಡೇಸ್ ಆಯಿತು, ಇವತ್ತು ಸೀದಾ ಹೋದೆ, ಗಾಡಿ ಕೀ ಕೊಟ್ಟರು, ಗಾಡಿ ಎತ್ಕೊಂಬಂದೆ ಅಷ್ಟೇ. ಏನು 0 ಪೇಪರ್ ವರ್ಕು. ಯಾವುದು ಗುರು ಇದು, A-Class A200D ಸಖತ್ತಾಗೈತೆ. ಮರ್ಸಿಡೀಸು ಚಿಕ್ಕದಾಗಿ ಬೇರೆ ಇದೆ, ಪ್ರಾಬ್ಲಿ ಇದು ಎಂಟ್ರಿ ಲೆವೆಲ್ ಅನಿಸುತ್ತೆ ಬೆಂಜೋರ್ದು. ಈ BMW 3 Series ಇದೆಯಲ್ಲ, ಆ ಥರದ್ದೇನೋ ಇರಬೇಕಿದು. A-Series ಸಖತ್ತಾಗೈತರು. ಈ ಬೆಂಜು BMW ಅವ್ರದ್ದೆಲ್ಲ ಎಂಟ್ರಿ ಲೆವೆಲ್ ಕಾರ್ಗಳೇ 30-40 ಲಕ್ಷ ಏನು ಹೇಳಿ. ಸೊ ಗಜ ರೆಡಿ ಫಾರ್ ನೆಕ್ಸ್ಟ್ ಅಡ್ವೆಂಚರ್. ನೆಕ್ಸ್ಟು ಎಲ್ಲಿಗೆ ಹೋಗೋಣ ಸೂನ್ ಪ್ಲ್ಯಾನ್ ಮಾಡೋಣ. ಈ ಹೊಸ ವಿಂಡ್ಶೀಲ್ಡ್ ಬೇರೆ ಹೆಂಗಿದೆ ಅಂತ ಟೆಸ್ಟ್ ಮಾಡಬೇಕು. ಹೈವೇಗೆ ಹೋಗ್ಬೇಕು ಫಸ್ಟು. ಇಲ್ಲೇನು ಗೊತ್ತಾಗ್ತಾ ಇಲ್ಲ ಸಿಟೀಲಿ, ವಿಸಿಬಿಲಿಟಿ ಎಲ್ಲ ಸೂಪರಾಗೇ ಇದೆ, ಬಟ್ 120-140 ಮೇಲೆ ವಿಂಡ್ ಬ್ಲಾಸ್ಟ್ ಹೆಂಗಿದೆ ಅಂತ ನೋಡ್ಬೇಕು ಹೈವೇಲಿ. ಸರಿ ಸ್ನೇಹಿತರೆ, ಹಾಗಾದರೆ ನಾವು ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಟಾಟಾ, ಬಾಯ್.